ಬಾಸ್ ಬಾ ಮೇಲೆ ಏಕಾಏಕಿ ಸಿಸಿಬಿ ಪೊಲೀಸರು ಮೊನ್ನೆ ರೇಡು ಬಿದ್ದಿದ್ರು. ಖುದ್ದು ಪೊಲೀಸ್ ಆಯುಕ್ತರೇ ನಿರ್ವಾಣ ಸ್ಪಾ ಮೇಲೆ ಕಣ್ಣು ಇಡೋಕೆ ಸೂಚಿಸಿದ್ರು. ಅದರಂತೆ ಕಳೆದ ಒಂದು ತಿಂಗಳಿನಿಂದ ಮಫ್ತಿಯಲ್ಲಿ ಪೊಲೀಸರು ರೌಂಡ್ ಶುರು ಮಾಡಿದ್ರು. ಪಕ್ಕಾ ಇನ್ಫಾರ್ಮೇಶನ್ ಅನ್ನ ಇಟ್ಕೊಂಡು ರೇಡು ಬಿದ್ದ ಪೊಲೀಸರಿಗೆ ಸ್ಪಾ ಹೆಸರಲ್ಲಿ ನಡೆಯುತ್ತಿದ್ದ ಮಂಚದಾಟದ ಅನಾವರಣವಾಗಿತ್ತು. ಇದು ಅಂತಿಂತ ಅಡ್ಡೆಯಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲಾರಿಟಿ ಪಡೆದಿದ್ದ ನಿರ್ವಾಣ ಸ್ಪಾದಲ್ಲಿ ಬ್ಯಾಂಕಾಕ್ ಮಾದರಿಯ ವೇಶ್ಯವಾಟಿಕೆ ನಡೆಯುತ್ತಿದೆ ಅಂತ ಗೊತ್ತಾಗಿತ್ತು. ಸಿಸಿಬಿ ಎಸಿಪಿ ಧರ್ಮೇಂದ್ರ ಸೇರಿದಂತೆ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ನಿದ್ದೆ ಬಿಟ್ಟಿದ್ರು. ಹಗಲು ರಾತ್ರಿ ಎನ್ನದೇ ಸಿಸಿಬಿಯ ಮಹಿಳಾ ಸಂರಕ್ಷಣಾ ವಿಂಗ್ ತಿಂಗಳ ಕಾಲ ಅಡ್ಡೆ ಮೇಲೆ ಎಚ್ಚರದ ಕಣ್ಣು ನಿಟ್ಟಿದ್ರು. ಮಫ್ತಿಯಲ್ಲಿ ಎಂಟ್ರಿ ಕೊಡುತ್ತಿದ್ದ ಸಿಸಿಬಿ ಪೊಲೀಸರು ಗಿರಾಕಿಗಳಂತೆಯೂ ಒಳಹೊಕ್ಕು ಮಾಹಿತಿಯನ್ನ ಕಲೆ ಹಾಕಿದ್ರು. ಮೊದಲೆಯ ಮತ್ತು ಆರನೆಯ ಮಹಡಿಯಲ್ಲಿರುವ ಸ್ಪಾನೊಳಗೆ ಏನೇನು ಆಗುತ್ತಿದೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕವೇ ರೇಡಿಗೆ ದಿನಾಂಕವನ್ನ ನಿಗದಿ ಮಾಡಿದ್ರು. ಅದರಂತೆ ರೇಡು ಬಿದ್ದು ಅಡ್ಡಿಯ ಮಾಲೀಕ ಅನಿಲ್ನನ್ನ ಬಂಧಿಸಿ 40ಕ್ಕೂ ಹೆಚ್ಚು ಹುಡುಗಿಯರನ್ನ ರಕ್ಷಿಸಿದ್ರು. ಇನ್ನು 30ಕ್ಕೂ ಹೆಚ್ಚು ಗಿರಾಕಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಇನ್ನು ಆ ಸುಂದರಿ ಹೆಸರು ಆರತಿ ದಯಾಳ್. ಮೂಲತಃ ಮಧ್ಯಪ್ರದೇಶದ ಹೆಣ್ಣು ಮಗಳು. ಬಡವರ ಮನೆಯಲ್ಲಿ ಹುಟ್ಟಿದ್ರು, ರೂಪದಲ್ಲಿ ಶ್ರೀಮಂತೆ. ರೂಪವನ್ನೇ ಬಂಡವಾಳ ಮಾಡಿಕೊಂಡು ಫೀಲ್ಡ್ಗಿಳಿದ ಆಕೆ ಹನಿ ಟ್ರ್ಯಾಪ್ ಹೆಸರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳನ್ನ ಸುಲಿಗೆ ಮಾಡಿದ್ಲು. 2019 ಅವನೊಬ್ಬ ಇಂಜಿನಿಯರ್ ಧೈರ್ಯ ಮಾಡಿ ದೂರು ಕೊಟ್ಟ ಕಾರಣ ಎಸ್ಐಟಿ ತಂಡದಿಂದ ಬಂಧನಕ್ಕೆ ಒಳಗಾಗಿದ್ಲು. ಈಗಲೇ 4 ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದವಳು ಸ್ಪಾ ಅಡ್ಡಿಯಲ್ಲಿ ಟಳಾಯಿಸಿದ್ಲು. ಅನಿಲ್ ಹಾಗೂ ಆರತಿ ನಡುವೆ ವ್ಯವಹಾರದಲ್ಲಿ ಅದೆಂತಹ ಬಿರುಕು ಬಂತು ಏನೋ ಗೊತ್ತಿಲ್ಲ. ಇವಳ ವಿರುದ್ಧವೇ ಕಳ್ಳತನ ಪ್ರಕರಣ ರಿಜಿಸ್ಟರ್ ಆಯ್ತು. ಆರತಿ ದಯಾಳ್ ಬಂಧನವೂ ಆಗಿತ್ತು. ಇದಾದ ಬೆನ್ನಲ್ಲೇ ಆರತಿ ದಯಾಳ್ ಅನಿಲ್ ವಿರುದ್ಧ ರೇಪ್ ಮತ್ತು ಅಟ್ರಾಸಿಟಿ ದೂರು ದಾಖಲಿಸಿದ್ಲು. ಇದೇ ಪ್ರಕರಣದಲ್ಲಿ ವೈಟ್ ಫೀಲ್ಡ್ ಎಸಿಪಿ ನೇತೃತ್ವದ ತಂಡ ಸ್ಪಾಗೆ ಹೋಗಿ ತನಿಖೆ ಮಾಡಿತ್ತು. ಅತ್ಯಾಚಾರವೂ ನಡೆದಿಲ್ಲ, ಇಲ್ಲಿ ಯಾವ ದಂಧೆಯೂ ನಡೆಯುತ್ತಿಲ್ಲ ಎಂದು ಬಿ ರಿಪೋರ್ಟ್ ಹಾಕಿದ್ರು. ಆದರೆ ಇದೀಗ ಏಕಾಏಕಿ ಸಿಸಿಬಿ ರೇಡ್ ಮಾಡಿದೆ. ತಿಂಗಳುಗಳ ಹಿಂದೆ ಸ್ಪಾದಿಂದ ಹೊರಬಿದ್ದು ಅನಿಲ್ ವಿರುದ್ಧ ಮುರಿದುಕೊಂಡು ಬಿದ್ದ ಮೇಲೆ ಆರತಿ ದಯಾಳ್ ಕಾಂಟ್ಯಾಕ್ಟ್ ಬಳಸಿ ಸ್ಪಾ ಮೇಲೆ ದಾಳಿಗೆ ದಾರಿ ಮಾಡಿದ್ಲ. ಇನ್ನು ಇದೀಗ ರಕ್ಷಿಸಲ್ಪಟ್ಟ ಹೆಣ್ಣು ಮಕ್ಕಳ ನೇಕರು ಆರತಿ ದಯಾಳ್ ಪರಿಚಯಸ್ಥರು ಎನ್ನಲಾಗಿದೆ. ಇವರ ಮೂಲಕವೇ ಅಡ್ಡೆಯೊಳಗಿನ ಎವಿಡೆನ್ಸ್ಗಳನ್ನ ಶೇಖರಿಸಿಕೊಂಡು ಪೊಲೀಸರಿಗೆ ಕೊಟ್ಟಳ ಗೊತ್ತಿಲ್ಲ. ಇಂಥದ್ದೊಂದು ಅನುಮಾನ ಕೂಡ ಇದೀಗ ಹೊಗೆಯಾಡುತ್ತಿದೆ. ಇನ್ನು ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಎಕ್ಸ್ನಲ್ಲಿ ಗುಡುಗಿದ್ದಾರೆ. ಗೃಹ ಇಲಾಖೆಗೂ ಕೆಲವೊಂದು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಬೇಲಿಯೇ ಎದ್ದು ಹೊಲ ಮೇಯ್ದರು ತೆಪ್ಪಗೆ ಇರುವ ಗೃಹ ಇಲಾಖೆಗೆ ನನ್ನ ಕೆಲವು ಪ್ರಶ್ನೆಗಳು ಅಂತ ಕೇಳಿದ್ದಾರೆ. ಸ್ಪಾದ ಅಸಲಿ ಕಥೆಯೇನು? ವಿದೇಶಿ ಮಹಿಳೆಯರು ಯಾರು? ಮಹಿಳಾ ಸಂರಕ್ಷಣಾ ವಿಭಾಗದ ಎಸಿಪಿ ಬದಲಾಗಿದ್ದು ಯಾಕೆ? ಪೊಲೀಸರಿಗೂ ಈ ಪ್ರಕರಣಕ್ಕೂ ಇರುವ ಲಿಂಕ್ ಏನು? 2 ತಿಂಗಳ ಹಿಂದೆ ಅತ್ಯಾಚಾರ ಪ್ರಕರಣ ದಾಖಲಿಸಿದ ಕೇಸ್ ಎಲ್ಲಿಗೆ ಬಂತು? ಸ್ಪಾ ನಡೆಸಲು ಬಿಟ್ಟಿರುವ ಗುಟ್ಟೇನು? ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿ ರಕ್ಷಣೆ ನೀಡುವ ಪ್ರಭಾವಿಗಳನ್ನ ಬಯಲಿಗೆಳಿಬೇಕೆಂದು ಆಗ್ರಹಿಸಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಕಾದಿಗಳು ಇರೋದು ಕನ್ಫರ್ಮ್. ಇನ್ನು ಸಿಸಿಬಿ ಇನ್ಸ್ಪೆಕ್ಟರ್ ರಾಜು ಕೊಟ್ಟಿರುವ ದೂರಿನ ಸೆಕ್ಸ್ ದಂಧೆಯ ಭಯಾನಕ ಸತ್ಯಗಳು ಅಡಗಿವೆ. ಬ್ಯಾಂಕಾಕ್ ಮಾದರಿಯಲ್ಲಿ ಅಡ್ಡೆ ನಡೆಯುತ್ತಿತ್ತು. ಗಿರಾಕಿಗಳು ಹುಡುಗಿಯರನ್ನ ಸೆಲೆಕ್ಟ್ ಮಾಡಿಕೊಂಡು ಹೋಗುವ ವ್ಯವಸ್ಥೆ ಇತ್ತು. ಇದೊಂದು ವ್ಯವಸ್ಥಿತ ದಂಧೆಯಂತ ಉಲ್ಲೇಖಿಸಿದ್ದಾರೆ. ಮಹದೇವಪುರ ಠಾಣೆಯಲ್ಲಿ ಕೇಸು ರಿಜಿಸ್ಟರ್ ಆಗಿದೆ. ಸರಿಯಾಗಿ ತನಿಖೆಯಾದ್ರೆ ಸತ್ಯ ಹೊರಬೀಳುತ್ತೆ, ಇಲ್ಲವಾದ್ರೆ ನೋ ಯೂಸ್.